ನಿನ್ನೆಯಷ್ಟೇ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಶೀರ್ಷಿಕೆಯಡಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಇನ್ನು ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಹೋಮಿಯೋಪತಿ ವೈದ್ಯ ಇಂಗ್ಲಿಷ್ ಮೆಡಿಸಿನ್ ನೀಡುತ್ತಿದ್ದ ವರದಿ ನಿಮ್ಮ ಅಮೋಕ್ ಟಿವಿ ನಿನ್ನೆ ಅಷ್ಟೇ ಸುದ್ದಿ ಮಾಡಿತು. ಸುದ್ದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಆರೋಗ್ಯ ಅಧಿಕಾರಿಗಳು. ನಕಲಿ ವೈದ್ಯರ ಕ್ಲಿನಿಕ್ ಬಂದ್ ಮಾಡಿಸಿದ್ದಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು. ನಿನ್ನೆ ಅಷ್ಟೇ ನಮ್ಮ ಅಮೋಕ್ ಟಿವಿಗೆ ಅವರು ಭರವಸೆಯನ್ನ ಕೊಟ್ಟಿದ್ರು. ಇನ್ನು ಸ್ವಲ್ಪ ಅಂದ್ರೆ ಸ್ವಲ್ಪ ಸಮಯದಲ್ಲೇ ನಾವು ಪ್ರತಿಯೊಂದು ನಕಲಿ ಕ್ಲಿನಿಕ್ ಗಳನ್ನ ಲಾಕ್ ಮಾಡ್ತೀವಿ, ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ರು. ಭರವಸೆಯ ತಕ್ಕಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ. ತಾಲೂಕಿನಾದ್ಯಂತ ಒಟ್ಟು 3 ನಕಲಿ ಕ್ಲಿನಿಕ್ ಗಳಿಗೆ ಬೀಗ ಹಾಕಿದ್ದಾರೆ ನೋಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಕಾರ್ಯಾಚರಣೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಬಿರುಸಿನ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಮುಂದಾದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು. ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ನಮಗೆ ಭರವಸೆಯನ್ನ ಕೊಟ್ಟಿದ್ರು. ಇಂತಹ ನಕಲಿ ವೈದ್ಯರ ಆಟಕ್ಕೆ ಬ್ರೇಕ್ ಬೀಳಬೇಕು. ಇವರು ಕೊಡ್ತಾ ಇರುವಂತಹ ಮೆಡಿಸಿನ್ ಗಳು ಅಲ್ಲಿ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಅಂದ್ರೆ ನಾನು ನೆನ್ನೆಷ್ಟೇ ಈ ಕುರಿತಂತೆ ಸುದ್ದಿಯನ್ನ ಬಿತ್ತರಿಸಿದ್ವಿ. ಮುಗ್ಧ ಜನರೇ ಇವರಿಗೆ ಟಾರ್ಗೆಟ್ ಆಗ್ತಾ ಇದ್ರು ಅನ್ನೋದು ಕೂಡ ನಾವು ನೆನ್ನೆಷ್ಟೇ ಸುದ್ದಿ ಮಾಡಿದ್ವಿ. ಈ ಒಂದು ನಕಲಿ ವೈದ್ಯರು ಏನು ಆಟ ಶುರು ಮಾಡಿದ್ದಾರೆ ಆ ನಗರದಲ್ಲಿ, ಇವನ್ನೆಲ್ಲವೂ ಕೂಡ ಕಾರ್ಯಾಚರಣೆ ನಡೆಸಬೇಕು ಅಂತಂದ್ರೆ ಆಯುಷ್ ವೈದ್ಯರ ನೇತೃತ್ವದ ತಂಡವನ್ನ ರಚಿಸಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಆಯುಷ್ ವೈದ್ಯರ ನೇತೃತ್ವ ತಂಡದಿಂದ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಇನ್ನು 3 ದಿನಗಳಲ್ಲಿ ಕಾನೂನು ಬಾಹಿರವಾಗಿ ಯಾರಾದರೂ ಕ್ಲಿನಿಕ್ ಗಳನ್ನ ತೆಗೆದ್ರೆ, ಕ್ಲಿನಿಕ್ ನಡೆಸಿದ್ರೆ ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಮೋಕ್ ಟಿವಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿಯನ್ನ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ವರದಿ ವಿಡಿಯೋ ಕೂಡ ಅಮೋಕ್ ಟಿವಿಗೆ ಲಭ್ಯವಾಗಿದೆ. ನಮ್ಮ ಪ್ರತಿನಿಧಿ ನಡೆಸಿರುವಂತಹ ವರದಿಯ ವಿಡಿಯೋ ಕೂಡ ಈಗ ಲಭ್ಯವಾಗಿದೆ. ಸ್ವತಃ ಅಲ್ಲಿರುವಂತಹ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ, ಏನ್ ಹೇಳಿದ್ದಾರೆ ಕೇಳೋಣ. ಹಾವಳಿ ಬಗ್ಗೆ ಏನೋ ನಮಗೆ ನ್ಯೂಸ್ ಬಂದ ತಕ್ಷಣ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಾವು ಪ್ರತಿಯೊಂದು ತಾಲೂಕಲ್ಲಿ ತಂಡಗಳನ್ನು ರಚನೆ ಮಾಡಿದ್ದೀವಿ. ಆ ತಂಡದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಆಯುಷ್ ಮತ್ತು ಜೊತೆಗೆ ನಮ್ಮ ಇರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಂದು ಆಸ್ಪತ್ರೆಗಳಿಗೆ ಭೇಟಿ ಮಾಡಿಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ನೋಂದಣಿ ಆಗಿರೋ ಬಗ್ಗೆ ಒಂದು ಖಾತ್ರಿ ಮತ್ತು ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ನ ವೆರಿಫಿಕೇಷನ್ನು
ಮತ್ತು ಜೊತೆಗೆ ಯಾರೋ ಬೇರೆ ಏನಿಲ್ಲ ಅಂದರೆ ಅದನ್ನ ಇಮ್ಮಿಡಿಯೇಟಾಗಿ ಸೀಜ್ ಮಾಡಿ ಎಫ್ ಐ ಆರ್ ಮಾಡೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಮೊನ್ನೆ ಸಂಜೆಯಿಂದ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಈಗ ನಾವು 3 ಕ್ಲಿನಿಕ್ನ ಕ್ಲೋಸ್ ಮಾಡಿಸಿದ್ದೀವಿ. ಈಗ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ 147 ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಅದನ್ನೆಲ್ಲದೂ ನಾವು ಶೋಧನೆ ಮಾಡುವಂಥ ವ್ಯವಸ್ಥೆ. ಮತ್ತು ಜೊತೆಗೆ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರಾದರೂ ಈ ಥರ ಖಾಸಗಿ ಯಾರು ನೋಂದಣಿ ಇಲ್ಲುವಂತಹ ಡಾಕ್ಟ್ರ್ ಬಂದುಬಿಟ್ಟು ತಮ್ಮಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ದಯವಿಟ್ಟು ನಮಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ ಅಂತ ದಯವಿಟ್ಟು ಕೊಟ್ಟಂತೆ. ಎಸ್ ನೋಡಿ, ಈ ನಕಲಿ ವೈದ್ಯರ ಹಾವಳಿಗೆ ಅಂದರೆ ಬ್ರೇಕ್ ಬೀಳಬೇಕು ಇದಕ್ಕೆ. ಇಂತಹ ನಕಲಿ ವೈದ್ಯರು ಬೇಡ. ಯಾಕಂದರೆ ದುಡ್ಡು ಹೊಡೆಯೋಕೆ ಸಾಕಷ್ಟು ದಂಧೆಗಳು ಇರ್ತವೆ, ಅದರಲ್ಲೂ ಇಂತಹ ದಂಧೆ ಕೂಡ ಒಂದು. ಓದಿರೋದು ಲ್ಯಾಬ್ ಟೆಕ್ನಿಷಿಯನ್, ಮಾಡ್ತಾ ಇರೋದು ವೈದ್ಯನ ವೃತ್ತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಪತ್ನಿಯ ಹೆಸರನ್ನು ಹೇಳಿಕೊಂಡು ಇವರು ಇಲ್ಲಿ ತಮ್ಮ ಕ್ಲಿನಿಕನ್ನು ನಡೆಸ್ತಾ ಇದ್ರು. ಇವರು ಫಸ್ಟ್ ಹೇಳಿದ್ರಂತೆ, ನಾವು ಪ್ರಾಕ್ಟೀಸ್ಗೋಸ್ಕರ ಈ ಕ್ಲಿನಿಕನ್ನು ಮಾಡಿದ್ವಿ ಅಂತ ಹೇಳಿದ್ರಂತೆ ಅಲ್ಲಿರುವಂತಹ ಪತ್ನಿ ಮತ್ತು ಪತಿ ಇಬ್ಬರು ಹೇಳಿದ್ರಂತೆ. ಆದರೆ ಸಾರ್ವಜನಿಕರ ಗಮನಕ್ಕೆ ಬಂದಿದೆ ಇದು. ಈ ವಿಚಾರವಾಗಿ ಬಂದಾಗ ಇವರು ಹೋಮಿಯೋಪತಿ ಡಾಕ್ಟರ್ ಅಂತ ಹೇಳ್ತಾರೆ, ಆದರೆ ಇಂತಹ ಹೈ ಡೋಸ್ ಮೆಡಿಸಿನ್ಗಳು ಹೇಗೆ ಕೊಡಲು ಸಾಧ್ಯ ಆಗುತ್ತೆ, ಇಂತಹ ಡೋಸ್ಗಳು ಇವರು ಕೊಡ್ತಾ ಇದ್ದಾರೆ, ಜನರಿಗೆ ಇವೆಲ್ಲ ಮುಂದೆ ತೊಂದರೆ ಆಗಬಹುದಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇಮ್ಮಿಡಿಯೇಟಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಆ ಸ್ಪಾಟ್ಗೆ ಹೋಗಿದ್ದಾರೆ, ಎನ್ಕ್ವೈರಿ ಮಾಡಿದ್ದಾರೆ ಏನು ನಡೀತಾ ಇದೆ ಇಲ್ಲಿ ಅಂತ. ಆಗ ಸಿಕ್ಕಿ ಬಿದ್ದಿದ್ದಾರೆ ಈ ಆಸಾಮಿಗಳು. ನೋಡಿ, ನಮ್ಮ ಪ್ರತಿನಿಧಿ ಕೂಡ ವರದಿ ಮಾಡಿದರು, ಪ್ರತಿಯೊಂದು ವರದಿಯಲ್ಲೂ ಕೂಡ ವಿಡಿಯೋ ಕೂಡ ನಮಗೆ ಲಭ್ಯವಾಗಿದೆ. ಈಗಾಗಲೇ ನಾವು DHO ಅವರು ಮಾತನಾಡಿದ್ದು ಕೂಡ ಕೇಳಿದ್ವಿ. ಈ ಒಂದು ನಕಲಿ ವೈದ್ಯರ ಹಾವಳಿಗೆ ಆಯುಷ್ ವೈದ್ಯರ ನೇತೃತ್ವದ ಒಂದು ತಂಡವನ್ನು ಮಾಡಿದ್ದೀವಿ. ಈ ತಂಡದ ಮೂಲಕ ಜಿಲ್ಲೆಯಾದ್ಯಂತ ನಾವು ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಸಪೋಸ್ ಏನಾದರೂ ಈ ಕಾರ್ಯಾಚರಣೆಯಲ್ಲಿ ಯಾರಾದರೂ ಖಾಸಗಿ ಕ್ಲಿನಿಕ್ನವರು ಓಪನ್ ಮಾಡಿ ತಮ್ಮ ಕ್ಲಿನಿಕನ್ನು ನಡೆಸಿದ್ದೇ ಆದರೆ ಅವರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಅಮೋಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು. ನಕಲಿ ವೈದ್ಯರ ಕ್ಲಿನಿಕ್ ಕೂಡ ಬಂದ್ ಆಗಿದ್ದಾವೆ. ಈಗಾಗಲೇ ಅಲ್ಲಿ ಹನೂರು ತಾಲೂಕಿನಲ್ಲಿ 3 ನಕಲಿ ಕ್ಲಿನಿಕ್ಗಳು ಲಾಕ್ ಮಾಡಿದ್ದಾರೆ, ಅಂದರೆ ಬೀಗ ಜಡಿಯಲಾಗಿದೆ. ನೋಡಿ, ಇದು ಮಾತಾ ಕ್ಲಿನಿಕ್, ಇನ್ನೂ ಒಂದು ಆದ್ಮ್ ಕ್ಲಿನಿಕ್ ಅಂತ ಇದೆ. ನೋಡಿ, ಹೀಗೆ ಒಟ್ಟಿನಲ್ಲಿ 3 ಕ್ಲಿನಿಕ್ಗಳಿಗೆ ಬೀಗ ಜಡಿಯಲಾಗಿದೆ. ನೋಡಿ, ಇದು ಕಾರ್ಯಾಚರಣೆ ನಡೆದಿದೆ ಅಲ್ಲಿ. ನಿನ್ನೆ ಅಷ್ಟೇ ಸುದ್ದಿ ಮಾಡಿದ್ವಿ, ಸುದ್ದಿಯ ಬಳಿಕ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು. ಮತ್ತೆಯೂ ಈ ರೀತಿಯಾಗಿ ಮರುಕಳಿಸಬಾರ್ದು. ಮತ್ತೆ ಈ ನಕಲಿ ವೈದ್ಯರು ತಾವು ದುಡ್ಡು ಮಾಡ್ಕೊಳ್ಳೋದಲ್ಲದೆ ಜನರ ಜೀವನದ ಜೊತೆಗೆ ಇವರು ಆಟ ಆಡ್ತಾರೆ, ಮುಗ್ಧ ಜನರಿಗೆ ಏನು ಗೊತ್ತಾಗುತ್ತೆ? ಪ್ರತಿಯೊಂದು ಕೂಡ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕಲೆ ಹಾಕಿ ಸುದ್ದಿಯನ್ನು ಬಿತ್ತರಿಸಿದ್ದಾರೆ. ಸುದ್ದಿಯ ಬಳಿಕ ಎಚ್ಚೆತ್ತುಕೊಂಡಿದೆ ಜಿಲ್ಲಾ ಆರೋಗ್ಯ ಇಲಾಖೆ. ನೋಡಿ, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಸಿದ್ದಾರೆ. ಇದು ಆದ್ಮ್ಸ್ ಕ್ಲಿನಿಕ್ ಅಂತ ಈಗ ನೋಡ್ತಿದ್ದೀರಿ, ಆವಾಗಲೇ ಒಂದು ಮಾತಾ ಕ್ಲಿನಿಕ್ ಅಂತ ಇತ್ತು. ಇಂತಹ ನಕಲಿ ಕ್ಲಿನಿಕ್ಗಳು ಏನು ಓಪನ್ ಮಾಡಿರ್ತಾರೆ, ಇವೆಲ್ಲವಕ್ಕೂ ಕೂಡ ಬ್ರೇಕ್ ಬೀಳಬೇಕು ಯಾವಾಗ ಅನ್ನೋದು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಇತ್ತು. ಬಟ್ ಈಗ ಒಂದು ಕಡೆಗೆ ರಿಲೀಫ್ ಸಿಗ್ತಾ ಇದೆ. ಎಸ್, ಇನ್ನು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಅಮೋಕ್ ಟಿವಿ ಸುದ್ದಿ ಬಿತ್ತರಿಸ್ತಿದ್ದಂಗೆ ಎಚ್ಚೆತ್ತುಕೊಂಡಿದೆ ಈ ಜಿಲ್ಲಾ ಆರೋಗ್ಯ ಇಲಾಖೆ, ಏನೆಲ್ಲ ಕ್ರಮವನ್ನ ತೆಗೆದುಕೊಂಡ್ರು? ಹಾ ಸ್ಮಿತಿ, ಈಗ ನಿನ್ನೆ ಅಷ್ಟೇ ನಾವು ಏನು ಚಾಮರಾಜ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಒಂದು ದಂಧೆ ಏನಿತ್ತು, ಈಗ ಹೋಮಿಯೋಪತಿ ಮಾಡೋ ಈಗ ಆಯುರ್ವೇದ ಕಲಿತಂತವ್ರು ಈಗ ಇಂಗ್ಲಿಷ್ ಮೆಡಿಸಿನ್ ಕೊಡೋ ಬಗ್ಗೆ ನಾವು ಅಧ್ಯಯನ ಪ್ರಸಾರ ಮಾಡಿದ್ವಿ. ಅದೇ ಜನಗಳ ಮೇಲೆ ಏನು ಜನಗಳ ಮುಗ್ಧನ ಇವರು ದುರುಪಯೋಗಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಿದಂತ ಒಂದು ಘಟನೆ ಕಂಡು ಬಂದಿದೆ. ಹಾಗಾಗಿ ಅಲ್ಲಿ ಏನು ಎಸ್ ಶಿವಕುಮಾರ್, ಈಗ ಟೋಟಲ್ ಆಗಿ 3 ನಕಲಿ ಕ್ಲಿನಿಕ್ಗಳಿಗೆ ಬೀಗ ಜಡಿಯಲಾಗಿದೆ. ಇಲ್ಲಿಯವರೆಗೂ 3 ಕ್ಲಿನಿಕ್ಗಳಿಗೆ ಸೀಸ್ ಆಗಿದೆಯಾ ಅಥವಾ ಇನ್ನೂ ಏನಾದರೂ ಹೆಚ್ಚಿನದಾಗಿ ಸಿಕ್ಕಿದಾವ ಏನಾದರೂ ಕ್ಲಿನಿಕ್ಗಳು? ಸ್ಮಿತ, ಈಗ ಏನು 3 ಕ್ಲಿನಿಕ್ಗಳು ಕ್ಲಿನಿಕ್ಗಳಿಗೆ ಅವರು ನಡೆಸಿದ್ರೆ ನಿನ್ನೆ ಸಹ
ತಂದೆಯವರು ಸುಮಾರು ಮೂರಕ್ಕೂ ಹೆಚ್ಚು ಕ್ಲಿನಿಕ್ ಗಳನ್ನ ಬಂದ್ ಮಾಡಿಸಿದ್ರೆ, ಇವರು ಡಿಎಚ್ ಅವರು ನಮಗೆ ಹೇಳಿದ ಮಾಹಿತಿ ಪ್ರಕಾರವಾಗಿ ಇನ್ನು ಕೇವಲ ಮೂರು ದಿನದಲ್ಲಿ ಏನು ನಮ್ಮ ಜಿಲ್ಲೆಯಾದ್ಯಂತ ಎಷ್ಟು ಖಾಸಗಿ ಆಸ್ಪತ್ರೆಗಳಿದೆ, ಖಾಸಗಿ ಕ್ಲಿನಿಕ್ ಗಳಿದಾವೆ, ಅಲ್ಲಿ ನಾವೆಲ್ಲ ಹೋಗಿ ಅದನ್ನ ಪರಿಶೀಲನೆ ನಡೆಸಿ ಯಾರು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಚಟುವಟಿಕೆಯನ್ನು ನಡೆಸ್ತಾ ಇದ್ರೆ ಅವರು ನಾವು ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಕಾರ್ಯಾಚರಣೆಗೆ ಆಯುಷ್ಯ ವೈದ್ಯರ ನೇತೃತ್ವ ತಂಡ ಕೂಡ ರಚಿಸಿದ್ದಾರೆ, ಹೇಗೆ ಶೋಧ ಕಾರ್ಯ ನಡೆದಿದೆ ಅಂತ ಇದು ಈಗ ಎರಡು ತಂಡಗಳನ್ನಾಗಿ ಒಂದು ಆಯುಷ್ ವೈದ್ಯರ ಲೀಡರ್ಶಿಪ್ ಅಲ್ಲಿ ಎರಡು ತಂಡಗಳನ್ನಾಗಿ ಅವರು ಮಾರ್ಪಾಟು ಮಾಡಿದ್ದಾರೆ. ಈಗಾಗಲೇ ಈಗ ಅಜ್ಜಿಪುರ ಇರ್ಬೋದು, ಅಣೂರು, ಕೊಳ್ಳೇಗಾಲ, ಚಾಮರಾಜನಗರ, ಹೀಗೆ ಉಡಿಗಾಲ ಮತ್ತೆ ಗುಂಡ್ಲುಪೇಟೆ ಇನ್ನಿತರ ಕಡೆಗೆ ಅವರು ಅಲ್ಲೆಲ್ಲ ಈಗ ಅವರು ಶೋಧ ಕಾರ್ಯ ಆರಂಭಿಸಿದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾರಾದ್ರೂ ಖಾಸಗಿ ಕ್ಲಿನಿಕ್ ಅನ್ನ ತೆರೆದು ಅಲ್ಲಿ ಏನಾದ್ರೂ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ರೆ ನನ್ನ ದಯಮಾಡಿ ನನ್ನ ಗಮನಕ್ಕೆ ತಗೊಂಡು ಬನ್ನಿ, ಅವ್ರ ವಿರುದ್ಧವಾಗಿ ನಾವು ಅವ್ರ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ರೆ ಖಂಡಿತವಾಗಿ ನಾವು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತೀವಿ, ಯಾರ ಮೂಲದಿಗೂ ಒಳಗಾಗೋದಿಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಈಗ ಖಾಸಗಿ ಕ್ಲಿನಿಕ್ ಮಾಡಿಕೊಳ್ಳುವವರಿಗೆ ಅವಕಾಶ ಇದೆಯಾ ಅಂತಂದ್ರೆ, ಈಗ ಅವಕಾಶ ಇದ್ರೂ ಕೂಡ ಅವರಿಗೆ ಯಾವ ರೀತಿಯಾಗಿ ಕಂಡೀಷನ್ ಅಪ್ಲೈ ಆಗುತ್ತೆ ಇಲ್ಲಿ? ಸ್ಮಿತ, ಈಗ ಏನು ಇವರು ಈ ದಂಧೆಯನ್ನ ಮಾಡ್ತಾ ಇದಾರೆ, ಇವರು ಏನು ಕಾನೂನು ಪ್ರಕಾರವಾಗಿ ಇವರು ಏನೇನು ದಾಖಲೆಗಳನ್ನ ತಗೊಂಡು ಮಾಡ್ಬೇಕು ಅದನ್ನ ಬಿಟ್ಟು ಇವರು ರಾಜಾರೋಸವಾಗಿ ಈಗ ಪುರಸಭೆ ಇರ್ಬೋದು, ಒಂದು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಈಗ ಹಳ್ಳಿಗಳ ಪ್ರದೇಶದಲ್ಲಿ ಮಾಡಿದ್ರೆ ಗ್ರಾಮ ಪಂಚಾಯತಿಯಿಂದ ಮಾತ್ರ ಇವರು ಒಂದು ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾರೆ, ಆದ್ರೆ ಡಿಗ್ರಿ ಸರ್ಟಿಫಿಕೇಟ್ ಇರೋದಿಲ್ಲ, ಕೆಎಂಸಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರೋದಿಲ್ಲ, ಈ ಕರ್ನಾಟಕ ಬಯೋಮೆಡಿಕಲ್ ಆಗ್ತದೆ ಅದು ರಿಜಿಸ್ಟ್ರೇಷನ್ ಕಾಪಿ ಇರೋಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರ್ಮಿಷನ್ ಬೇಕು, ಏನು ಬಯೋಮೆಡಿಕಲ್ ಹೆಚ್ಚಿನದಾಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಇವರು ರಿಜಿಸ್ಟ್ರೇಷನ್ ಆಗ್ಬೇಕು. ಸ್ಮಿತ, ಅಂತವ್ರು ಏನು ಮಾಡ್ಕೊಳ್ದೇನೆ ಈ ರೀತಿ ರಾಜಾರೋಸವಾಗಿ ಒಂದು ದಂಧೆಯನ್ನು ನಡೆಸ್ತಾ ಇದ್ರೆ ಅವ್ರಿಗೆ ನಾವು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಎಸ್, ಈಗ ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಬಂದಾಗ ಕ್ಲಿನಿಕ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಪರ್ಮಿಷನ್ ಇದೆಯಾ? ಈಗ ಏನು ಈಗ ಖಾಸಗಿ ಕ್ಲಿನಿಕ್ ಗಳನ್ನ ತೆರೀತಾರೆ, ಅವ್ರು ಏನಿದ್ರು ಈಗ ಒಂದು ಸಂಸ್ಥೆಗಳಲ್ಲಿ ಅವರು ಅವ್ರ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಬಂದ ನಂತರವಾಗಿ ಅವರು ಪರಿಪೂರ್ಣವಾಗಿ ವೈದ್ಯರಾಗಿದ್ದಾರೆ ಅನ್ನೋ ಒಂದು ಸರ್ಟಿಫಿಕೇಟ್ ಮೇಲೆ ಅವ್ರಿಗೆ ಖಾಸಗಿ ಕ್ಲಿನಿಕ್ ಅನ್ನ ತೆರೆಯುತ್ತೆ. ಅದು ಇಂಗ್ಲಿಷ್ ಮೆಡಿಸನ್ ಆದ್ರೆ ಇಂಗ್ಲಿಷ್ ಮೆಡಿಸನ್ ಗೆ, ಇಲ್ಲ ಆಯುರ್ವೇದ ಆದ್ರೆ ಆಯುರ್ವೇದಿಗೆ ಮಾತ್ರ ಅವರು ಚಿಕಿತ್ಸೆಯನ್ನು ಕೊಡಬೇಕಾಗಿರುತ್ತೆ ಅಂತ ಅವ್ರ ಸರ್ಟಿಫಿಕೇಟ್ ಇದ್ರೆ ಮಾತ್ರ ತೆರೆಯಕ್ಕೆ ಅವಕಾಶ ಇದೆ. ಸ್ಮಿತ, ಆದ್ರೆ ಇಲ್ಲಿ ಈ ಹಿಂಬದಿ ಮೂಲಕ ಇವರು ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡ್ತಾ ಇದ್ರೆ ಇದ್ರಲ್ಲಿ ಇವ್ರಿಗೆ ಯಾರು ಇವ್ರ ಮೇಲೆ ಯಾರು ಕೃಪಾ ಕಟಾಕ್ಷ ಇದೆ ಅನ್ನೋದು ತಿಳಿದು ಬರಬೇಕಾಗಿದೆ. ಸ್ಮಿತ, ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಂತಹ ಖಾಸಗಿ ಕ್ಲಿನಿಕ್ ಅನ್ನ ಮಾಡ್ಕೊಳ್ತೀವಿ ಅಂತ ಬಂದವ್ರಿಗೆ ಪ್ರತಿಯೊಂದು ರೂಲ್ಸ್ ಕೂಡ ಇವರಿಗೆ ಅಪ್ಲೈ ಆಗುತ್ತೆ. ಹಾಗೆ ಇವರು ಕಂಡೀಷನ್ ಅನ್ನ ಇರಬೇಕು, ಇವರಿಗೆ ಲೈಸೆನ್ಸ್ ಕೂಡ ಇರಬೇಕು, ಪರ್ಮಿಷನ್ ಇರಬೇಕು, ಜೊತೆಗೆ ಜಿಲ್ಲಾ ಆರೋಗ್ಯ ಇಲಾಖೆಯ ಗಮನಕ್ಕೆ ಕೂಡ ಬಂದಿರಬೇಕು. ಪ್ರತಿಯೊಂದು ಕೂಡ ಎನ್ಕ್ವೈರಿ ಆಗುತ್ತೆ, ಪ್ರತಿಯೊಂದು ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ. ವಿತೌಟ್ ಕಂಡೀಷನ್ ನೋ ಎಂಟ್ರಿ ಅನ್ನೋ ಹಾಗಿದೆ ಇಲ್ಲಿ ಕಂಡೀಷನ್. ಬಟ್ ಒಳ್ಳೆಯದು ಇದು, ಇಂತಹ ವಿಚಾರಗಳು ಈಗ ಸಾರ್ವಜನಿಕ ವಲಯದಲ್ಲಿ ಇದು ಒಂದು ಕಡೆಗೆ ರಿಲೀಫ್ ಕೊಡ್ತಾ ಇದೆ. ಯಾಕಂದ್ರೆ ಇಂತಹ ನಕಲಿ ವೈದ್ಯರಿಗೆ ಬ್ರೇಕ್ ಬಿತ್ತಲ್ಲ ಇಂತಹ ಪ್ರಕರಣಗಳು ಕಂಡಾಗ. ನಮ್ಮ ಅಮೋಕ್ ಟಿವಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು, ಡಾಕ್ಟರ್ ವಿಶ್ವೇಶ್ವರಯ್ಯ ಅವರು ಹೇಳಿಕೆ ಕೊಟ್ಟಿದ್ರು, ಹೇಳಿಕೆಯಂತೆ ನಡ್ಕೊಂಡಿದ್ದಾರೆ. ತುಂಬಾ ಖುಷಿಯ ವಿಚಾರ ಇದು, ಮತ್ತೆ ಇಂತಹ ನಕಲಿ ವೈದ್ಯರು ಎಲ್ಲೂ ಕಾಣಿಸ್ಕೊಳ್ಬಾರ್ದು, ಆ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಕೂಡ. ಈಗಾಗಲೇ ಅವರ ಹೇಳಿಕೆಯನ್ನ ಕೂಡ ನೋಡಿದ್ವಿ, ಇನ್ನು ಕಾರ್ಯಾಚರಣೆ ಕೂಡ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲೂ ಕೂಡ ಈ ಕಾರ್ಯಾಚರಣೆ ಮುಂದುವರೆದಿದೆ. ಅಕಸ್ಮಾತ್ ಆಗಿ ಮತ್ತೆ ನಕಲಿ ವೈದ್ಯರು ಕೂಡ ಸಿಕ್ಕರು ಅಂತಂದ್ರೆ ಅವರನ್ನ ಆದಷ್ಟು ನಾವು ಕ್ರಮವನ್ನ ತೆಗೆದುಕೊಳ್ತೀವಿ, ಅವರ ಕ್ಲಿನಿಕ್ ನಡೆಸಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಕೊಟ್ಟಿದ್ದಾರೆ.